ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. 6 ಗಂಟೆ ಆಗಿದೆ. ಸಂಜೆ ತಿಂಡಿ ಮಾಡ್ಕೊಳ್ಳಬೇಕಲ್ಲ, ಅದಕ್ಕೆ ತಿಂಡಿಗೆ ಏನು ಮಾಡೋದು ಅಂತ ಅನ್ಕೊಂಡೆ. ಉಪ್ಪಿಟ್ಟು ಮಾಡೋಣ ಅಂತ ನೋಡಿ, ಬನ್ಸಿ ರವೆ ತಗೊಂಡಿದ್ದೀನಿ 1 ಗ್ಲಾಸ್. ಬನ್ಸಿ ರವೆದು ಉಪ್ಪಿಟ್ಟು ಮಾಡೋಣ. ಈಗ ಇದನ್ನ ಹುರ್ಕೊಳ್ಳೋಣ. ನೋಡಿ ಬನ್ಸಿ ರವೆನ ತುಂಬಾ ಸ್ಮೂತ್ ಆಗಿ ಇದರಲ್ಲಿ ಉಪ್ಪಿಟ್ಟು ಮಾಡ್ಕೋಬೇಕು ಅಂತ ಅಂದ್ರೆ ಇದಕ್ಕೆ ಒಂದೇ ಒಂದು ಸೀಕ್ರೆಟ್ ಇದೆ. ನೋಡಿ ಇದನ್ನ ಟಿಪ್ಸ್ ನ ಪಾಲಿಸಿದ್ರೆ ತುಂಬಾ ಚೆನ್ನಾಗಿ ರುಚಿಯಾಗಿ ಆಗುತ್ತೆ. ಒಂದು 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ಹುರ್ಕೊಳ್ಳಬೇಕು. ನೋಡಿ ಈ ತರ ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ತುಂಬಾ ಟೇಸ್ಟ್ ಆಗುತ್ತೆ. ನಾನು 1 ಗ್ಲಾಸ್ ತಗೊಂಡಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟನ್ನ ತಗೊಳ್ಳಿ. ನೋಡಿ ರವೆ ಗಮ್ ಅಂತ ಇದೆ. ಇವಾಗ ಸ್ಟೌನ ನಾನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವತ್ತು ನಾನು ಮಾಡ್ತಾ ಇರೋ ಬನ್ಸಿ ರವೆ ಉಪ್ಪಿಟ್ಟಿಗೆ ನಾನು ಬೀರಿಸ್ ನ ಹಾಕ್ತಾ ಇದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ ಸಾಸಿವೆ ಹಾಕೊಳ್ತಾ ಇದೀನಿ ಒಂದ್ ಸ್ವಲ್ಪ. ಇವಾಗ ಕಡಲೆಬೇಳೆ ಹಾಕೊಳ್ತಾ ಇದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದೀನಿ. ನೋಡಿ ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ನಾನು. ಖಾರ ನೋಡ್ಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಖಾರನ ಹಾಕೊಳ್ಬೋದು. ಈ ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಮಗ್ಗಿಸ್ಕೋಬೇಕು, ಅವಾಗ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಒಂದು 2 ಈರುಳ್ಳಿನ ಹೆಚ್ಕೊಂಡಿದ್ದೆ. ಪುರಿನ ಸ್ವಲ್ಪ ಜೋರು ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಬನ್ಸಿ ರವೆ ಉಪ್ಪಿಟ್ಟು ತುಂಬ ಒಳ್ಳೆಯದು, ಫೈಬರ್ ಇರುತ್ತಲ್ಲ ಅದರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಡಯಾಬಿಟಿಸ್ ಇರೋರು ಕೂಡ ಬನ್ಸಿ ರವೆನ ಉಪಯೋಗಿಸ್ಬೇಕು. ಅದರಲ್ಲೇ ಇನ್ನೊಂದು ದಲಿಯಾ ಅಂತ ಕೂಡ ಬರುತ್ತೆ ದೊಡ್ಡ ದೊಡ್ಡದು, ಅದು ಕೂಡ ಉಪಯೋಗಿಸ್ಕೋಬೋದು. ನೋಡಿ ಇವಾಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ. 2 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ. ಪುರಿ ಸ್ವಲ್ಪ ಇವಾಗ ಜೋರಾಗಿ ಇಟ್ಕೊಳ್ಬೇಕು. ಸ್ವಲ್ಪ ನೋಡಿ ಒಂದು 2 ನಿಮಿಷ ಅಷ್ಟು ಮುಚ್ಚಿಟ್ಕೊಳ್ತೀನಿ ಟೊಮೆಟೊ ಎಲ್ಲ ಬೇಯಲಿ ಅಂತ. ಚಿಕ್ಕದಾಗಿ ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಒಗ್ಗರಣೆಗೆ ಇದನ್ನು ಸೇರಿಸ್ತೀನಿ. ಇವಾಗ ನೋಡಿ ಬೀನ್ಸ್ನ ಚೆಂದಾಗಿ ಹೆಚ್ಚಿ ಇಟ್ಕೊಂಡಿದ್ದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ. ಯಾವ ತರಕಾರಿ ಬೇಕಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಮಿಕ್ಸಲ್ಲಿ ಬೇಕಾದ್ರೂ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡ್ಬೋದು. ಇದನ್ನು ನಾನು ಒಗ್ಗರಣೆಗೆ ಹಾಕಿಲ್ಲ. ಇದನ್ನು ಒಗ್ಗರಣೆಗೆ ಹಾಕೊಳ್ಳೋದಕ್ಕಿಂತ ಈ ರೀತಿ ಬೇಯಿಸ್ಬಿಟ್ಟು ಹಾಕೊಳ್ಳೋದನ್ನೇ ತುಂಬ ಒಳ್ಳೆಯದು.
ನೋಡಿ ಬೀನ್ಸ್ ಜೊತೆಗೆ ನೀವು ಕ್ಯಾರೆಟ್ ಕೂಡ ಎರಡನ್ನು ಸೇರಿಸಿ ಹಾಕಬಹುದು ಇವಾಗ ನೋಡಿ ಅಳತೆಗೆ ನೀರು ಹಾಕೊಳ್ತೀನಿ ನಾನು ಅದು ಬೀನ್ಸ್ ಬೆಂದಿರೋ ನೀರು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ತುಂಬಾ ಗಟ್ಟಿ ಮಾಡಲ್ಲ ನಾನು ಸ್ವಲ್ಪ ಮೆತ್ತಗೆ ಮಾಡ್ತೀನಿ ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಅದರ ಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಆಮೇಲಿಂದ ರವೆ ಹಾಕೋಣ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ವಲ್ಪ ಈಗಾಗಲೇ ಹಾಕೊಳ್ತೀನಿ ಮಕ್ಕಳು ಉಪ್ಪಿಟ್ಟು ತಿನ್ನಲ್ಲ ಈ ರೀತಿ ಟೇಸ್ಟ್ ಆಗಿ ಮಾಡ್ಬಿಟ್ಟು ಉಪ್ಪಿಟ್ಟನ್ನ ತಿನ್ನೋದನ್ನ ಅಭ್ಯಾಸ ಮಾಡಿಸಬೇಕು ಕೆಂದ್ರೆ ರವೆ ತುಂಬಾ ಒಳ್ಳೆಯದು ನೋಡಿ ಆಗಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಇವಾಗ ಇಷ್ಟ ಹಾಕೊಳ್ತಾ ಇದೀನಿ ನೋಡಿ ತಟ್ಟೆನ ಈ ತರ ಮುಚ್ಚಿಟ್ಕೊಳ್ಳೋಣ ಚೆನ್ನಾಗಿ ಕುದಿಲಿ ಅದು ನೋಡಿ ಚೆನ್ನಾಗಿ ಈ ರೀತಿ ಕುದಿಬೇಕಾದ್ರೆ ನಾವು ರವೆನ ಇದಕ್ಕೆ ಸೇರಿಸ್ಕೊಳ್ಳಬೇಕು ಸ್ವಲ್ಪ ಸ್ವಲ್ಪನೇ ಇದೇನ್ ಗಂಟೆ ಆಗಲ್ಲ ತರಕಾರಿ ಎಲ್ಲ ಇರೋದ್ರಿಂದ ಏನ್ ಗಂಟೆ ಆಗಲ್ಲ ಇನ್ನು ಬಾಂಬೆ ರವೆನಲ್ಲಿ ಗಂಟೆ ಆಗಿರುತ್ತೆ ಇವಾಗ ಉರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ರೇನೆ ಒಳ್ಳೆಯದು ಇದನ್ನ ಚಿಕ್ಕ ಮಕ್ಕಳುಗಳಿಗೆಲ್ಲ ತಿನ್ನಸೋದಿಕ್ಕೆ ಅನುಕೂಲ ಆಗುತ್ತೆ ಉರಿ ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಂದ್ರೆ ಅದು ಆರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ತರ ತರಕಾರಿ ಉಪ್ಪಿಟ್ಟನ್ನ ಕ್ಯಾಪ್ಸಿಕಂ ಆದ್ರೂ ಹಾಕೊಳ್ಳಿ ಕ್ಯಾರೆಟ್ ಆದ್ರೂ ಹಾಕೊಳ್ಳಿ ಒಟ್ಟಿನಲ್ಲಿ ನಮಗೆ ಶರೀರಕ್ಕೆ ರವೆ ಸೇರಬೇಕು ನೋಡಿ ಆರ್ತಾ ಆರ್ತಾ ಇದೇನೆ ಗಟ್ಟಿಯಾಗಿಬಿಡುತ್ತೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇವಾಗ ಇದನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ನೋಡಿ ಉಪ್ಪಿಟ್ಟು ಎಷ್ಟನಾಗಿದೆ ಬನ್ಸಿ ರವೆದು ಇನ್ನೊಂದು ಸ್ವಲ್ಪ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಮೇಲೆ ನೋಡಿ ತುಂಬಾ ಸ್ಮೂತ್ ಆಗಿದೆ ಇವಾಗ ಇದನ್ನ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡಿ ಉಪ್ಪಿಟ್ಟು ಬೇಡ ಬೇಡ ಅಂತ ಅನ್ನೋರು ಕೂಡ ಈ ರೀತಿ ಮಾಡಿಕೊಟ್ರೆ ಪ್ರತಿಯೊಬ್ಬರು ತಿಂತಾರೆ ಈ ಥರ ಟೇಸ್ಟಾಗಿ ಮಾಡುವಂಥ ತಾಳ್ಮೆ ಮಾತ್ರ ನಮಗೆ ಬೇಕು ಅಷ್ಟೇ ನೋಡಿ ಚಟ್ನಿ ಪುಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಧನ್ಯವಾದಗಳು